ವಾಸ್ತವವಾಗಿ ನನ್ನ ಪ್ರಾರಂಭದ ಬರವಣಿಗೆ ಇದೆಯಲ್ಲ, ಅದು ಪತ್ರಿಕೆಗಳಲ್ಲಿ ಪ್ರಕಟವಾದ ಎಲ್ಲ ಪದ್ಯಗಳನ್ನು ತೆಗೆದುಕೊಂಡು ಹೋಗಿ ಪಿ ಲಂಕೇಶರಿಗೆ ಕೊಟ್ಟೆ. ಲಂಕೇಶರು ಒಳ್ಳೆ ಪದ್ಯಗಳನ್ನು ಆರಿಸಿ ಇದನ್ನು ನೀನು ಪ್ರಕಟಿಸ್ಬೋದು ಅಂತ ಹೇಳಿದ್ರಿಂದ ಜಗಲಿ ಹತ್ತಿ ಇಳಿದು ಅನ್ನುವ ಮೊದಲನೇ ಸಂಕಲನ ಪ್ರಕಟಣೆ ಆಯಿತು. ಆ ಹೊತ್ತಿಂದ ಈ ಹೊತ್ತಿಗೆ ನಾನು 100 ಕೃತಿಗಳನ್ನು ಪ್ರಕಟಿಸಿದೆ. ನನ್ನ 100ನೇ ಕೃತಿ ಕಾವ್ಯ ಕಾಸಾರ ಅಂತ ಕೇಳಿ, ಸಿದ್ಧಗಂಗೆಯ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠದ ಶ್ರೀ ಸ್ವಾಮಿಗಳು ತುಮಕೂರಲ್ಲಿ ಜನರ ಸಮ್ಮುಖದಲ್ಲಿ ಗುಬ್ಬಿವೀರಣ ರಂಗಮಂದಿರದಲ್ಲಿ ಅದನ್ನು ಬಿಡುಗಡೆ ಮಾಡಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಕನಸು ಕಾಣ್ತಿದ್ದೆ, ಅನಕೃತ ಹೆಸರು ಕೇಳಿದಾಗೆಲ್ಲ ಪುಳಕಾಗ್ತಾ ಇತ್ತು. ಅವರು 128 ಕಾದಂಬರಿಯನ್ನು ಬರೆದಿದ್ದಾರೆ ಅಂತ ಹೇಳಿ ಪರಿಚಯ ಮಾಡಿಕೊಡುವಾಗ ನಾನು ಯಾಕೆ ಅನಕೃತ ಹಾಗೆ ಇಷ್ಟು ಕೃತಿಗಳನ್ನು ಬರೀಬಾರದು ಅಂತ ಅಂದ್ಕೋತಾ ಇದ್ದೆ. ನಾನು 100 ಕೃತಿಗಳನ್ನು ಬರೆಯೋದರಲ್ಲಿ ಈ 50 ವರ್ಷ ನನ್ನ ಸಾಹಿತ್ಯದ ಅನುಭವವನ್ನು ಎರಕ ಹೋಗಿದ್ದೇನೆ. ನನಗೆ ಏನೇನು ಆಲೋಚನೆಗಳು ಹೊಳೆಯಿತ್ತೋ ಅದನ್ನೆಲ್ಲವನ್ನು ಬರೆದಿದ್ದೇನೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ನನ್ನ 2ನೇ ಕವನ ಸಂಕಲನ ಕಣ್ಣು ನಾಲಗೆ ಕಡಲು ಅಂಥೇಳಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳನ್ನು ಕೊಡ್ತಾ ಇದೆ. ಆಗ ನನಗೆ ಆ ವರ್ಷದ 72ರ ಕಾವ್ಯಕ್ಕೆ ಬಹುಮಾನವನ್ನು ಕೊಟ್ಟದ್ದು ರಾಜ್ಯ ಸಾಹಿತ್ಯ ಅಕಾಡೆಮಿ, ಕಣ್ಣು ನಾಲಗೆ ಕಡಲು ಅನ್ನೋದಕ್ಕೆ ಬಹುಮಾನವನ್ನು ಕೊಟ್ಟರು. ಅದರಿಂದ ನನಗೆ ತುಂಬ ಉತ್ತೇಜನ ಸಿಕ್ಕಿದಾಗಾಯಿತು. ಬರೀತಲೇ ಬಂದೆ, ಪ್ರಕಟಿಸ್ತಲೇ ಬಂದೆ. 75ನೇ ಇಸ್ವಿನಲ್ಲಿ KSL ಸ್ವಾಮಿಯವರು ನನ್ನ ಹತ್ರ ಹಾಡ್ ಬರೆಸೋದ್ರ ಮುಖಾಂತರವಾಗಿ ನನಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಪ್ರವೇಶ ದೊರಕೋದಕ್ಕೆ ಮುಖ್ಯ ಕಾರಣಕರ್ತರಾದರು. ನನ್ನ ಮೊದಲನೇ ಹಾಡಿಗೆ ಸ್ವರ ಸಂಯೋಜನೆ ಮಾಡಿದವರು ಸಂಗೀತ ಸಾಮ್ರಾಟ್ ಅನ್ನಿಸ್ಕೊಂಡಂಥ ವಿಜಯಭಾಸ್ಕರ್. ವಿಜಯಭಾಸ್ಕರ್ಗೆ ಹಾಡು ಬರೆದ 4-5 ದಿವಸಕ್ಕೆ ಮತ್ತೆ ನಾನು ಮದ್ರಾಸಿಗೆ ಹೋಗಿ ಇನ್ನೊಂದು ಚಿತ್ರಕ್ಕೆ ಹಾಡು ಬರೆಯುವಂಥ ಯೋಗ ಒದಗಿ ಬಂತು. ಆ ಹೊತ್ತಿಂದ ಇವತ್ತಿನವರೆಗೂ ಹಾಡುಗಳನ್ನು ಬರೀತಲೇ ಇದ್ದೀನಿ. ಹಿಂದಿರುಗಿ ನೋಡಿದ್ದೇ ಇಲ್ಲ, ಮುಂದೆ ಮುಂದೆ ದಾಪುಗಾಲ ಹಾಕ್ತಾ ಹೋಗ್ತಾ ಇದ್ದೀನಿ. ಇವತ್ತು ಕೂಡ ನನ್ನ 8 ಹಾಡುಗಳು ಧ್ವನಿಮುದ್ರಣ ಆಯಿತು. ಅದರಲ್ಲಿ ಒಂದು ಹಾಡನ್ನು ನಾನು ಹಾಡಿದೆ, ಇನ್ನೊಂದು ಹಾಡನ್ನು ನನ್ನ ಮಗ ಹಾಡಿದ, ನಾವಿಬ್ಬರೂ ಸೇರಿ ಒಂದು ಹಾಡನ್ನು ಹಾಡಿದ್ದೇವೆ. ಹೀಗಾಗಿ ನಮ್ಮ ಪಯಣ ನಡೀತಲೇ ಇದೆ. ನನ್ನ ಬಾಳ ಸಂಗಾತಿ, ನನ್ನ 2 ಮಕ್ಕಳು ಎಲ್ಲರೂ ಕೂಡ ಕನ್ನಡವನ್ನೇ ವಿಶೇಷ ಅಧ್ಯಯನ ವಿಷಯವನ್ನಾಗಿ ತೆಗೆದುಕೊಂಡು ಕನ್ನಡ MA ಮಾಡಿದರು, ಡಾಕ್ಟರೇಟ್ಗಳನ್ನು ಪಡ್ಕೊಂಡ್ರು. ಹೀಗಾಗಿ ಇಡೀ ನಮ್ಮದು ಅಚ್ಚ ಕನ್ನಡ ಕುಟುಂಬ. ಆ ಥರ ಹೇಳೋದಕ್ಕೆ ನನಗೆ ಅಭಿಮಾನ ಅನಿಸುತ್ತೆ, ಅಕ್ಕರೆ ಅನಿಸುತ್ತೆ. ಅದು ಕನ್ನಡದಿಂದಲೂ ಬಾಳಿ ಬದುಕ್ಬೋದು. 13 ಬಾರಿ ನಾನು ವಿಶ್ವವನ್ನು ಸುತ್ತಿದ್ದೇನೆ, ಕನ್ನಡದ ಸಲುವಾಗಿಯೇ ಸುತ್ತಿದ್ದೇನೆ. ಬೇರೆ ಬೇರೆಯವರು ಕರೆಸ್ಕೊಂಡು ನನ್ನ ಉಪನ್ಯಾಸಗಳನ್ನು ಕೊಡಿಸಿದ್ದಾರೆ, ನನ್ನಿಂದ ಮಾಡಿಸಿದ್ದಾರೆ, ನನ್ನ ಕವಿತೆಗಳನ್ನು ಓದಿಸಿದ್ದಾರೆ. ನನ್ನ ಕವನ ಸಂಕಲನಗಳು ಇಂಗ್ಲೀಷ್ ಭಾಷೆಗೆ ಅನುವಾದ ಆಗಿದೆ. ಇಂಗ್ಲೀಷ್ನಲ್ಲೂ 3 ಕೃತಿಗಳು ಪ್ರಕಟ ಆಗಿದೆ. ಒಂದು ಚಿಕಾಗೋದಲ್ಲಿ ಬಿಡುಗಡೆ ಆಯಿತು, ಇನ್ನೊಂದು ಲಂಡನ್ ಪಟ್ಟಣದಲ್ಲಿ ಬಿಡುಗಡೆ ಆಯಿತು. ಈಗಲೂ ಕೂಡ ನನ್ನ ಕೃತಿಗಳು ಬೇರೆ ಬೇರೆ ಭಾಷೆಗೆ ಅನುವಾದ ಆಗ್ತಲೇ ಇದೆ. ಇತ್ತೀಚಿನ ನನ್ನ ಒಂದು ಕೃತಿಯನ್ನು ಮಲಯಾಳಂ ಭಾಷೆಗೆ ಅನುವಾದ ಆಗಿದೆ. ಯುಗವಾಣಿ ಎನ್ನುವ ಕೃತಿ ಮಲಯಾಳಂ ಭಾಷೆಗೆ ಅನುವಾದ ಆಗಿದೆ. ಅದಕ್ಕೆ ONV ಕುರುಪ್ಪ ಅವರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರನೇ, ಮುನ್ನುಡಿ ಬರೆದಿದ್ದಾರೆ. ಅದೊಂದು ನನ್ನ ಸೌಭಾಗ್ಯ, ನನ್ನ ಹೆಮ್ಮೆ. ನಿಜ ಹೇಳಬೇಕು ಅಂತಂದರೆ ವೀಲ್ ಆಫ್ ಟೈಮ್ ಚಿಕಾಗೋದಲ್ಲಿ ಪ್ರಕಟ ಆದಾಗ ಅತ್ಯಂತ ಸಂತೋಷ ಆಯಿತು. ಏಜ್ ಆಫ್ ವಾಯ್ಸ್ ಆಫ್ ದಿ ಏಜ್, ವಾಯ್ಸ್ ಆಫ್ ದಿ ಏಜ್ ಲಂಡನ್ ಪಟ್ಟಣದಲ್ಲಿ ಬಿಡುಗಡೆ ಆಯಿತು. ಆಗಲೂ ಕೂಡ ನನಗೆ ರೋಮಾಂಚನ ಆಯಿತು. ಕೊರೆಯುವ ಚಳಿಯಲ್ಲೂ ಕೂಡ ಆ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡ್ವಿ. ಹೀಗೆ ನಾನು ವಿಶ್ವದ ಮೂಲೆ ಮೂಲೆಗೆ ತಲುಪೋದಕ್ಕೆ ನನ್ನ ಪದ್ಯಗಳು ಕಾರಣ, ನನ್ನ ಬರವಣಿಗೆ ಕಾರಣ. ಬರವಣಿಗೆಯ ಮುಖಾಂತರವಾಗಿಯೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಹಳ್ಳಿಯ ಹುಡುಗ ಜಗತ್ತನ್ನು ತಲುಪೋದಕ್ಕೆ ಸಾಧ್ಯ, ಜಗತ್ತಿನ ಬೇರೆ ಬೇರೆ ಸಹೃದಯರನ್ನು ತಲುಪೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ.